ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ತೀವ್ರ ಕುತೂಹಲ ಮೂಡಿಸಿದ್ದ ರಾಜ್ಯ ವಿಧಾನಸಭಾ ಚುನಾವಣೆ ಮುಗಿದಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೇರಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಹೀಗೆ ರಾಜ್ಯದ ಗಮನವೆಲ್ಲ ಮುಖ್ಯಮಂತ್ರಿಗಳ ಕಡೆ ಇದ್ರೆ, ಮತ್ತೊಂದು ಕಡೆ ಕರಾವಳಿಯಲ್ಲಿ ಹೊಸ ಅಲೆ ಎದ್ದಿದೆ. ಈ ಬಾರಿ ಪುತ್ತೂರಿನಿಂದ ಬಿಜೆಪಿಯ ಟಿಕೆಟ್ ಮಿಸ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಅರುಣ್ ಕುಮಾರ್ ಪುತ್ತಿಲಗೆ ಅಲ್ಲಿ ಅಭೂತಪೂರ್ವ ಬೆಂಬಲ ಸಿಕ್ಕಿತ್ತು. ಕಾಂಗ್ರೆಸ್ನ ಅಶೋಕ್ ರೈ ಚುನಾವಣೆಯಲ್ಲಿ ಗೆದ್ರು ಕೂಡ ಅರುಣ್ ಕುಮಾರ್ ಪುತ್ತಿಲ ಜನರ ಮನಸ್ಸನ್ನ ಗೆದ್ದಿದ್ರು. ಅದರಲ್ಲೂ ಸಾಮಾನ್ಯ ಹಿಂದೂ ಕಾರ್ಯಕರ್ತರು ಪುತ್ತಿಲಗೆ ಮಣೆ ಹಾಕಿದ್ರು. ಪುತ್ತೂರಿನಲ್ಲಿ ಈ ಬಾರಿ ಗೆಲ್ಲಲೇಬೇಕು ಅಂತ ಬಿಜೆಪಿ ಹಠ ತೊಟ್ಟು ಯೋಗಿಯವರನ್ನ ಅಲ್ಲಿಗೆ ಕರೆಸಿತ್ತು. ಅಮಿತ್ ಶಾ ಪ್ಲಾನಿಂಗ್, ಶೋಭಾ ಕರಂದ್ಲಾಜೆ, ನಳಿನ್ ಕುಮಾರ್ ಕಟೀಲ್ ಹಾಗೂ ಮಾಜಿ ಸಿಎಂ ಸದಾನಂದಗೌಡರ ಪ್ರಚಾರದ ಹೊರತಾಗಿಯೂ ಕೂಡ ಈ ಬಾರಿಯ ಬಿಜೆಪಿ ಕ್ಯಾಂಡಿಡೇಟ್ ಆಶಾ ತಿಮ್ಮಪ್ಪಗೌಡ ಅಲ್ಲಿ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟರು. ಹೀಗಾಗಿ ಪುತ್ತಿಲ 5,000ಕ್ಕೂ ಕಡಿಮೆ ಮತಗಳ ಅಂತರದಿಂದ ಸೋತರೂ ಕೂಡ ಜನರ ಮನಸ್ಸನ್ನ ಗೆದ್ದು ಪುತ್ತೂರಿಗೆ ಪುತ್ತಿಲ ಅನ್ನೋ ಘೋಷವಾಕ್ಯವನ್ನ ತುಳುನಾಡಿಗೆ ಪುತ್ತಿಲ ಅನ್ನೋ ರೀತಿಯಲ್ಲಿ ಬದಲಾಯಿಸಿಕೊಂಡಿದ್ದಾರೆ. ಅಂದ್ರೆ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಪುತ್ತಿಲರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಹಿಂದೂ ಕಾರ್ಯಕರ್ತರು ಬಿಜೆಪಿಯ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಪುತ್ತಿಲ ಯಶೋಗಾದೆ? ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಪುತ್ತಿಲ ಬೇಕಾಗಿರೋದು ಯಾಕೆ ಅಂತ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಬಿಜೆಪಿಯ ಬಿಗಿ ಹಿಡಿತದಲ್ಲಿರೋ ದಕ್ಷಿಣ ಕನ್ನಡದಲ್ಲಿ ಈಗ ಆಗ್ತಾ ಇರೋದಾದ್ರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡೋಣ. ಗೆಳೆಯರೆ, ಮೇ 13 ರಾಜ್ಯ ಚುನಾವಣಾ ಫಲಿತಾಂಶ ಕೆಲವರಿಗೆ ಸಿಹಿ ಆದರೆ ಮತ್ತು ಕೆಲವರಿಗೆ ಕಹಿಯನ್ನು ತಂದುಕೊಟ್ಟಿತ್ತು. ಅದರಲ್ಲೂ ಪುತ್ತೂರಿನಲ್ಲಿ ಪುತ್ತಿರ ಗೆಲ್ತಾರೆ ಅಂತ ಕಾಯ್ತಾ ಇದ್ದವರಿಗೆ ಅಂತಿಮ ಫಲಿತಾಂಶ ದೊಡ್ಡ ಶಾಕ್ ಕೊಟ್ಟಿತ್ತು. ಕಡೆಯ ಕ್ಷಣದವರೆಗೂ ಅತ್ಯುತ್ತಮವಾದ ಪೈಪೋಟಿಯನ್ನು ಕೊಟ್ಟ ಪುತ್ತಿಲ ಕಾಂಗ್ರೆಸ್ನ ಅಶೋಕ್ ರೈ ಎದುರು 4,419 ಮತಗಳಿಂದ ಸೋಲನ್ನು ಅನುಭವಿಸಿದರು. ಅಶೋಕ್ ರೈ 66,607 ಮತಗಳನ್ನು ಪಡ್ಕೊಂಡಿದ್ರೆ ಅರುಣ್ ಕುಮಾರ್ ಪುತ್ತಿಲಗೆ 62,458 ಮತಗಳು ಬಿದ್ದಿದ್ವು. ಇನ್ನು ಈ ಬಾರಿ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೊರಟಿದ್ದ ಬಿಜೆಪಿಯ ಹುರಿಯಾಳು ಆಶಾ ತಿಮ್ಮಪ್ಪಗೌಡ 37,558 ಮತಗಳನ್ನಷ್ಟೇ ಪಡೆಯೋದಕ್ಕೆ ಸಾಧ್ಯ ಆಗಿತ್ತು. ವೋಟಿಂಗ್ ಪರ್ಸೆಂಟೇಜ್ ಅನ್ನು ನೋಡೋದಾದ್ರೂ ಕೂಡ ಅಶೋಕ್ ರೈಗೆ 38.55% ಮತಗಳು ಸಿಕ್ಕಿದ್ರೆ ಪುತ್ತಿಲ 36.15% ಮತಗಳನ್ನು ಪಡ್ಕೊಂಡಿದ್ರು. ಇನ್ನು ಬಿಜೆಪಿಯ ಅಧಿಕೃತ ಅಭ್ಯರ್ಥಿಗೆ ಸಿಕ್ಕಿದ್ದು 21.74% ಮತ. ಇಲ್ಲಿ ಪುತ್ತಿಲಗೆ ಇಷ್ಟೊಂದು ಜನಬೆಂಬಲ ವ್ಯಕ್ತ ಆಗೋದಕ್ಕೆ ಕಾರಣ ಆಗಿದ್ದು ಪುತ್ತೂರಿಗೆ ಪುತ್ತಿಲ ಅನ್ನುವಂತಹ ಒಂದು ಘೋಷವಾಕ್ಯ. ಪುತ್ತಿಲ ಬಿಜೆಪಿಯ ಟಿಕೆಟ್ಗೆ ಪ್ರಯತ್ನ ಪಟ್ಟಿದ್ರು. ಆದರೆ ದಕ್ಷಿಣ ಕನ್ನಡದ ರಾಜಕೀಯದಲ್ಲಿನ ಸಾಕಷ್ಟು ಜನ ಪುತ್ತಿಲರಿಗೆ ಟಿಕೆಟ್ ಅನ್ನ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಆಶಾ ತಿಮ್ಮಪ್ಪಗೌಡರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು. ಹೀಗಾಗಿ ಪುತ್ತೂರು ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಹಿಂದೂ ಕಾರ್ಯಕರ್ತರು ಕೂಡ ಪುತ್ತಿಲ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕು ಅನ್ನುವಂತಹ ಒತ್ತಡವನ್ನ ಹಾಕಿದ್ರು. ಹೀಗಾಗಿ ಪುತ್ತಿಲ ಕೂಡ ಸ್ಪರ್ಧೆ ಮಾಡಿದ್ರು. ಪುತ್ತಿಲ ಗೆಲುವಿಗೆ ಪುತ್ತೂರಿನ ಹಿಂದೂ ಕಾರ್ಯಕರ್ತರಷ್ಟೇ ಅಲ್ಲದೆ ಅಕ್ಕಪಕ್ಕದ ಕ್ಷೇತ್ರದ ಹಿಂದೂ ಕಾರ್ಯಕರ್ತರು ಕೂಡ ಶ್ರಮ ವಹಿಸಿದ್ರು. ಇಷ್ಟೆಲ್ಲ ಆದರೂ ಕೂಡ ಪುತ್ತಿಲ ಈ ಬಾರಿ ಸೋಲನ್ನ ಅನುಭವಿಸಿದ್ದಾರೆ. ಆದರೆ ಈ ಸೋಲು ಹಿಂದೂ ಕಾರ್ಯಕರ್ತರನ್ನ ಧೃತಿಗೆಡಿಸಿಲ್ಲ. ಯಾಕಂದ್ರೆ ಪುತ್ತಿಲ ಈ ಬಾರಿ ಪುತ್ತೂರಿನಲ್ಲಿ ಸೋತರೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಗೆ ದಕ್ಷಿಣ ಕನ್ನಡ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡವನ್ನ ಹಿಂದೂ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಪುತ್ತಿಲಗೆ ವಿಧಾನಸಭೆಯನ್ನ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಪುತ್ತಿಲರನ್ನ ಲೋಕಸಭೆಗೆ ಕಳಿಸ್ತೀವಿ ಅಂತ ಪುತ್ತಿಲ ಪರ ಇದ್ದಂತಹ ಹಿಂದೂ ಕಾರ್ಯಕರ್ತರು ಹಠ ತೊಟ್ಟಿದ್ದಾರೆ. ಹೀಗಾಗಿ 2024ರ ಚುನಾವಣೆಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯ ಅಭ್ಯರ್ಥಿಯಾಗಿ ಪುತ್ತಿಲರನ್ನ ನಿಲ್ಲಿಸಬೇಕು ಅನ್ನೋ ಒತ್ತಡ ಹೆಚ್ಚಾಗ್ತಾ ಇದೆ. ಒಂದು ವೇಳೆ ಈ ಬಾರಿಯೂ ಕೂಡ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ಗೆ ಬಿಜೆಪಿ ಮಣೆ ಹಾಕಿದ್ರೆ ಅಲ್ಲಿ ಪುತ್ತಿಲ ಮತ್ತೊಮ್ಮೆ ಪಕ್ಷೇತರ ಅಭ್ಯರ್ಥಿ ಆಗ್ತಾರಾ ಅನ್ನೋ ಭಯ ಕೂಡ ಬಿಜೆಪಿಯಲ್ಲಿ ಶುರುವಾಗಿದೆ. ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವಿಚಾರವನ್ನು ನೋಡೋದಾದ್ರೆ ಇಲ್ಲಿ ಹಾಲಿ ಸಂಸದರಾಗಿರೋದು ನಳಿನ್ ಕುಮಾರ್ ಕಟೀಲ್. ಸದ್ಯಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ. ಹಾಗೆ ನೋಡಿದ್ರೆ ಜಿಲ್ಲೆಯಲ್ಲಿ ಕೋಸ್ಟಲ್ ವುಡ್ ನಟ ಅರವಿಂದ್ ಬೋಳಾರ್ ಬಿಟ್ರೆ ಅತಿ ಹೆಚ್ಚು ಟ್ರಾಲ್ ಆಗ್ತಾ ಇರೋದು ಇದೇ ನಳಿನ್ ಕುಮಾರ್ ಕಟೀಲ್. ಈ ಭಾಗದಲ್ಲಿ ನಳಿನ್ ಕುಮಾರ್ ಕಟೀಲ್ರನ್ನ ವಿವಾದಾತ್ಮಕ ವ್ಯಕ್ತಿ ಅಂತಲೂ ಕೂಡ ನೋಡಲಾಗುತ್ತೆ. ಸಂಸದರಾಗಿ ಮೂರನೇ ಅವಧಿಗೆ ಆಯ್ಕೆ ಆಗಿದ್ರು ಕೂಡ ಅವರ ಆಯ್ಕೆ ಆಗಿರೋದು ಮೋದಿ ಕಾರಣಕ್ಕೆ ಹೊರತು ನಳಿನ್ ಕುಮಾರ್ ಅವರ ವೈಯಕ್ತಿಕ ವರ್ಚಸ್ಸಿನಿಂದ ಅಲ್ಲ ಅನ್ನೋದು ಸಾಕಷ್ಟು ಕಾರ್ಯಕರ್ತರ ಅಭಿಪ್ರಾಯ. ಮೋದಿ ಮುಖ ನೋಡಿ ಕಟೀಲ್ಗೆ ಓಟ್ ಹಾಕಿದ್ದೇವೆ ಹೊರತು ಕಟೀಲ್ ಅವರ ವೈಯಕ್ತಿಕ ವಿಚಾರಗಳನ್ನ ನಾವಿಲ್ಲಿ ಗಮನಿಸಿಲ್ಲ ಅಂತ ಅವರು ಈಗಾಗಲೇ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಕಟೀಲ್ರನ್ನ ಬಿಟ್ಟು
ಪುತಿಲಾರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಅವರೆಲ್ಲರೂ ಕೂಡ ಬಿಜೆಪಿಯ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಇನ್ನು ಮೂರು ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರ ಸಾಧನೆ ಪಟ್ಟಿಯನ್ನು ನೋಡಿದ್ರೆ ಅಲ್ಲಿ ಅಭಿವೃದ್ಧಿ ಕೆಲಸಗಳಿಗಿಂತ ವಿವಾದಗಳೇ ಹೆಚ್ಚಾಗಿ ಕಾಣುತ್ತೆ. ಪಂಪ್ವೆಲ್ ನಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡೋದಕ್ಕೆ 8 ವರ್ಷಗಳನ್ನ ತಗೊಂಡ್ರು. ಮಂಗಳೂರು ಬೆಂಗಳೂರು ಹೈವೇ ಕಾಮಗಾರಿ ಇನ್ನೂ ಕೂಡ ಕುಂಟುತ್ತಾ ಸಾಗ್ತಲೇ ಇದೆ. ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯನ್ನ ಕೇವಲ 5 ವರ್ಷಗಳಲ್ಲಿ ಪೂರ್ಣಗೊಳಿಸಿದ್ರು. ಆದ್ರೆ ದಕ್ಷಿಣ ಕನ್ನಡದಲ್ಲಿ ಕಟೀಲ್ರಿಗೆ ಈ ರೀತಿಯಾದಂತಹ ಯಾವುದೇ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಇಲ್ಲಿ ಕಟೀಲ್ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದು ಬಿಟ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದು, ಲವ್ ಜಿಹಾದ್ ಬಗ್ಗೆ ಮಾತಾಡೋದು, ಟಿಪ್ಪು ವಿಚಾರಗಳನ್ನು ಮಾತಾಡೋದು ಇದೇ ಹೆಚ್ಚಾಗಿರೋದ್ರಿಂದ ಕ್ಷೇತ್ರದಲ್ಲಿನ ಹಿಂದೂ ಕಾರ್ಯಕರ್ತರು ಕೂಡ ನಳಿನ್ ಕುಮಾರ್ ಕಟೀಲ್ ಮೇಲೆ ಅಸಹನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ನಳಿನ್ ಕುಮಾರ್ ಆರ್ಎಸ್ಎಸ್ ಮೂಲದವರೇ ಆಗಿದ್ರು ಕೂಡ ಹಿಂದೂ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದಾರೆ. ಸತತ 3 ಬಾರಿಯ ಗೆಲುವು ನಳಿನ್ ಕುಮಾರ್ ಕಟೀಲ್ರಲ್ಲಿ ಅಹಂಕಾರಕ್ಕೆ ಕಾರಣ ಆಗಿದೆ. ಪ್ರವೀಣ್ ನೆಟ್ಟಾರು ಹತ್ಯೆಯ ಸಂದರ್ಭದಲ್ಲಿ ಕೂಡ ಕಟೀಲ್ ಹಿಂದೂ ಕಾರ್ಯಕರ್ತರಿಗೆ ಸರಿಯಾಗಿ ಸ್ಪಂದಿಸಲಿಲ್ಲ, ಅವರಲ್ಲಿ ಕಣ್ಣೀರನ್ನ ಒರೆಸುವಂತಹ ನಾಟಕ ಮಾಡಿದ್ರು. ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಸ್ಥಿತಿ ಹದಗೆಡ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿದ್ರು ಕೂಡ ಕಟೀಲ್ ಹಿಂದೂ ಕಾರ್ಯಕರ್ತರನ್ನ ಉಳಿಸಿಕೊಳ್ಳೋದಕ್ಕೆ ಏನು ಕೂಡ ಮಾಡ್ತಾ ಇಲ್ಲ ಅನ್ನೋ ಅಸಹನೆ ಕೂಡ ನಳಿನ್ ಕಟೀಲ್ ಮೇಲಿದೆ. ಹೀಗಾಗಿ ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವ ಹಾಗೂ ಹಿಂದೂ ಕಾರ್ಯಕರ್ತರು ಉಳಿದುಕೊಳ್ಬೇಕು ಅಂತ ಅಂದ್ರೆ ಈ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಅನ್ನ ಕೊಡಬಾರದು, ಹಾಗೂ ಪ್ರಖರ ಹಿಂದುತ್ವವಾದಿ ಅಂತಲೇ ಗುರುತಿಸ್ಕೊಳ್ತಾ ಇರುವಂತಹ ಪುತಿಲಾರನ್ನ ಈ ಬಾರಿ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋ ಆಸೆಯನ್ನ ಹಿಂದೂ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ 2024 ಲೋಕಸಭಾ ಚುನಾವಣೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಬಿಜೆಪಿ ನಳಿನ್ ಕುಮಾರ್ ಕಟೀಲ್ಗೆ ಮಣೆ ಹಾಕುತ್ತಾ ಅಥವಾ ಈ ಬಾರಿ ಪುತ್ತೂರಿನಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಹಿಂದೂ ಕಾರ್ಯಕರ್ತರ ಮನವನ್ನ ಗೆದ್ದಿರುವಂತಹ ಅರುಣ್ ಕುಮಾರ್ ಪುತಿಲಾಗೆ ಮಣೆ ಹಾಕುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು, ಅರುಣ್ ಕುಮಾರ್ ಪುತಿಲಾ ಪ್ರಖರ ಹಿಂದುತ್ವವಾದಿ ಏನೋ ಹೌದು, ಆದ್ರೆ ಪುತಿಲಾಗೆ ಚುನಾವಣೆಯಲ್ಲಿ ಜಾತಿ ಅನ್ನೋದು ಹಿನ್ನಡೆಯನ್ನ ತರುತ್ತೆ ಅಂತ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಂಟ ಹಾಗೂ ಬಿಲ್ಲವ ಸಮುದಾಯ ಇದೆ, ಹಾಗೆ ಅರೆಭಾಷೆ ಗೌಡರು ಕೂಡ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರುವಂತಹ ಪುತಿಲಾರಿಗೆ ಟಿಕೆಟ್ ಅನ್ನ ಕೊಟ್ರೆ ಅವರು ಚುನಾವಣೆಯಲ್ಲಿ ಸೋಲಬಹುದು ಅನ್ನೋ ಆತಂಕವನ್ನು ಕೂಡ ಬಿಜೆಪಿಯ ಹಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತಿಲಾಗೆ ಸಿಕ್ಕ ಅಭೂತಪೂರ್ವ ಸ್ಪಂದನೆಯನ್ನ ನೋಡಿದ್ರೆ ಪುತಿಲಾರ ಹಿಂದುತ್ವ ಈ ಬಾರಿ ಗೆಲ್ಲುತ್ತೆ ಅನ್ನೋದು ಅವರ ಹಿಂಬಾಲಕರ ಅಭಿಪ್ರಾಯ. ಹೀಗಾಗಿ ದಕ್ಷಿಣ ಕನ್ನಡಕ್ಕೆ ಪುತಿಲಾ ಅನ್ನುವಂತಹ ಹೊಸ ಘೋಷವಾಕ್ಯದೊಂದಿಗೆ ಲೋಕಸಭಾ ಚುನಾವಣೆಗೂ 1 ವರ್ಷ ಮುನ್ನವೇ ಪುತಿಲಾ ಅಭಿಮಾನಿಗಳು ಪ್ರಚಾರವನ್ನು ಆರಂಭಿಸಿದ್ದಾರೆ. ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದು ಗೆಳೆಯರೆ ಪುತ್ತೂರಿಗಷ್ಟೇ ಸೀಮಿತವಾಗಿದ್ದ ಅರುಣ್ ಕುಮಾರ್ ಪುತಿಲಾ ಅನ್ನೋ ಪ್ರಖರ ಹಿಂದುತ್ವವಾದಿ ಈಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಆವರಿಸಿಕೊಳ್ತಾ ಇರುವಂತಹ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.